ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಚರ್ಚೆಯ ವಿಷಯ ತೋಟಗಾರಿಕಾ ಬೆಳೆಗಳಲ್ಲಿ ಸ್ಪೈರಲಿಂಗ್ ರೋಗೋಸ್ ಸ್ಪೈರಿಲಿಂಗ್ ವೈಟ್ ಫ್ಲೈ ಆದರೂ ಸುಮಾರು ಇದೊಂದು ಒಂದು ಗುಂಪು ಇದು ಇದರಲ್ಲಿ ಭಾಳಷ್ಟು ಬರ್ತವೆ ಇದನ್ನು ಇವತ್ತು ನಾವು ಕೀಟಶಾಸ್ತ್ರಜ್ಞರ ಬದಲಿಗೆ ತೋಟಗಾರಿಕಾ ವಿಜ್ಞಾನಿಗಳ ಜೊತೆಗೆ ಅಥವಾ ತೋಟಗಾರಿಕಾ ತಜ್ಞರ ಜೊತೆಗೆ ಚರ್ಚೆ ಮಾಡ್ತಾ ನಮ್ಮ ನಮ್ಮ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಹಿಟ್ಲುಮನಿ ಸರ್ ಇದ್ದಾರೆ ಇಲ್ಲಿ ಏನಂದರೆ ನಾವು ನಮ್ಮ ನೇರ ಪ್ರಸಾರ ಕೇಳಿದವರಿಗೆ ಗೊತ್ತು ವೈಟ್ ಫ್ಲೈ ಹೆಂಗಾಗಿದೆ ಇವತ್ತು ಕೇಳಿದರೆ ಬಿಟ್ಟು ಬಾಕಿ ಎಲ್ಲರ ಮೇಲೆ ವೈಟ್ ಫ್ಲೈ ಬಂದಿದೆ ಆ ಮಟ್ಟಕ್ಕೆ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಲ್ಲಿ ಅತಿಯಾಗಿದೆ ಅದರದ್ದು ಹಾನಿ ಮೇಲ್ನೋಟಕ್ಕೆ ನಮಗೆ ಅದು ಸಣ್ಣ ಹುಳ ಅದೇನಂತ ಅಂತ ಮಾಡ್ತದೆ ಅಂತ ಅನಿಸಿದ್ರು ಅದರಿಂದಾಗಿ ಡೈರೆಕ್ಟು ಇನ್ ಆಗಿ ನೇರ ಮತ್ತು ಪರೋಕ್ಷವಾಗಿ ಪರಿಣಾಮ ಎಲ್ಲ ಬೆಳೆಗಳ ಮೇಲೆ ಇದೆ ಅದು ಮತ್ತು ಅಷ್ಟು ನಿಯಂತ್ರಣ ಸುಲಭ ಇಲ್ಲ ನಮಗೆ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ತಯಾರಾಗ್ತದೆ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಒಂದಷ್ಟು ಸಿಂಪಡಣೆ ಹಲವಾರು ಸಮಸ್ಯೆಗಳಿದೆ ಒಟ್ಟಾರೆಯಾಗಿ ಈ ರೂಬೋಸ್ ವೈಟ್ ಫ್ಲೈ ಹೇಳೋದೇನಿದೆ ಇದೊಂಥರ ತಲೆಬೇನೆ ಆಗಿದೆ ಬಹುತೇಕ ಬೆಳೆಗಳಲ್ಲಿ ಬನ್ನಿ ಇವತ್ತಿನ ಚರ್ಚೆಯಲ್ಲಿ ಇಟ್ಲ ಸರ್ ಅದನ್ನ ನಮ್ಮ ತೋಟಗಾರಿಕಾ ದೃಷ್ಟಿಕೋನದಲ್ಲಿ ನಾವು ಅದನ್ನು ಹೇಗೆ ನಿಯಂತ್ರಣದಲ್ಲಿ ಇಡ್ಬೋದು ಇವತ್ತಿನ ಡೇಟಿಗೆ ಆ ನಿಯಂತ್ರಣಗಳ ಮಾತು ಇಲ್ಲ ಅಥವಾ ಸರ್ವನಾಶ ಮಾಡೋದು ಶಕ್ತಿ ನಮ್ಮ ಕೈಯ್ಯಲ್ಲಿಲ್ಲ ಏನಿದ್ರು ನಾವು ಮ್ಯಾನೇಜ್ ಮಾಡೋದು ನಿರ್ವಹಣೆ ಮಾಡೋದು ಹೇಳೋಂಥ ಅಂತ ಬಂದ್ಬಿಟ್ಟಿದ್ದೀವಿ ಮನುಷ್ಯನ ಈಗೋ ಹೊಡೆದು ಅವೆಲ್ಲ ಸೂಕ್ಷ್ಮ ಜೀವಿಗಳು ಮನುಷ್ಯನ ಈಗೋವನ್ನು ನಮ್ಮ ಇದನ್ನು ಹೊಡೆದು ಈಗ ಈಗೇನಾದರೂ ಮ್ಯಾನೇಜ್ಮೆಂಟ್ ಹೇಳೋದಂತೆ ಮಾತು ಉಳ್ಕೊಂಡಿದೆ ಬನ್ನಿ ನಾವು ರುಗೋಸ್ ವೈಟ್ ಫ್ಲೈಯನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ಅಂತೇಳಿ ಡಾಕ್ಟರ್ ಹಿತ್ಲಮನಿ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಜನವಿಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇದರಲ್ಲಿ ಹೇಳಿದಂಗೆ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೇ ಸಾಮಾನ್ಯವಾಗಿ ನಾವು ಕೀಟಗಳ ವಿಷಯವನ್ನು ಕೀಟಶಾಸ್ತ್ರಜ್ಞರ ಜೊತೆಗೆ ಚರ್ಚೆ ಮಾಡ್ತೀವಿ ಆದರೆ ಇವತ್ತು ತೋಟಗಾರಿಕಾ ತಜ್ಞರ ಜೊತೆಗೆ ಮಾಡ್ತೀವಿ ಏನಕ್ಕೆ ಅಂದರೆ ಇದು ಒಂದು ಇದು ಬರೇ ಒಂದು ಕೀಟನಾಶಕ ಸಿಂಪಡಣೆ ಮಾಡಿ ಆಗೋಗುವಂಥ ವ್ಯವಹಾರ ಅಲ್ಲ ಇವತ್ತಿನ ವೈಟ್ ವೈಟ್ಫ್ಲೈ ಕಥೆ ಏನಪ್ಪ ಅಂತಂದರೆ ಮನುಷ್ಯನೊಂದು ಬಿಟ್ಟು ಬಾಕಿ ಎಲ್ಲರ ಮೇಲೆ ವೈಟ್ ಫ್ಲೈ ಇದೆ ಹಂಗಾಗಿಬಿಟ್ಟಿದೆ ಯಾವ ಬೆಳೆ ನೋಡಿದರೂ ಇದೆ ನಾವು ಸೀತಾಫಲವನ್ನು ಈ ಸಾವಯವ ಕೃಷಿಯವರು ಹಲವಾರು ಕೀಟಗಳ ನಿಯಂತ್ರಣಕ್ಕೆ ಅಂತ ಬಳಕೆ ಮಾಡ್ತಾರೆ ಅದ್ರ ಮೇಲೆ ಒಂದಷ್ಟು ಫ್ಲೈ ವಿಷಯ ಯಾವುದ್ರ ಮೇಲೆ ಇಲ್ಲ ಅದು ಸೀಬೆ ಗಿಡ ಇರ್ಬೋದು ತೆಂಗು ಅಡಿಕೆ ಆಯಿಲ್ ಪಾಮ್ ಇರ್ಬೋದು ಎಲ್ಲದ್ರ ಮೇಲೆ ಎಲ್ಲಂದ್ರಲ್ಲಿ ಇದು ಅಡಿಕೆ ಮೇಲೆ ಇರಲಿಲ್ಲ ಇತ್ತೀಚೆಗೆ ಅದು ಹಾಗಾಗಿ ಈ ಒಟ್ಟಾರೆಯ ಈಗ ನೀವು ಈ ವೈಟ್ ಫ್ಲೈ ಕತೆ ಏನು ಇದು ಇದು ಏನು ದೊಡ್ಡ ಗುಂಪು ಇದು ಆ ರೂಗೋಸ್ ಮತ್ತೆ ಇದಕ್ಕೆ ಸ್ಪೈರಲಿಂಗ್ ವೈಟ್ ಫ್ಲೈ ಅಂತ ಯಾಕೆ ಹೇಳ್ತಾರೆ ಅವೆಲ್ಲ ನಾನು ಹಾಕ್ತಿರ್ತಾರೆ ಏನದೆಲ್ಲ ನೋಡಿ ಇದು ವೈಟ್ ಫ್ಲೈ ಅಂತ ನಾವು ಹೇಳ್ತೇವಲ್ಲ ಕನ್ನಡದಲ್ಲಿ ಬಿಳಿ ನೋಣ ಬಿಳಿ ನೋಣ ಬಿಳಿ ನೋಣ ಅನ್ನೋದು ಒಂದು ದೊಡ್ಡ ಗುಂಪು ಇದು ಅದರಲ್ಲಿ ಅನೇಕ ನೋಣಗಳು ಇವೆ ತುಂಬಾ ಚಿಕ್ಕ ಚಿಕ್ಕದು ಮೈಕ್ರೋಸ್ಕೋಪಿಕ್ ಸೈಜ್ ನಲ್ಲಿ ಕೆಲವು ಇರ್ತವೆ ಅವು ಅವು ಅನೇಕ ನಮ್ಮ ತರಕಾರಿ ಬೆಳೆಗಳಿಗೆ ಹೂ ಬೆಳೆಗಳಿಗೆಲ್ಲ ಹಾನಿ ಉಂಟು ಮಾಡ್ತೀವಿ ಆದ್ರೆ ಸ್ಪೈರಲಿಂಗ್ ವೈಟ್ ಫ್ಲೈಸ್ ಗಾತ್ರದಲ್ಲಿ ಅವುಗಳಕ್ಕಿಂತ ದೊಡ್ಡದಿರ್ತದೆ ಅಂದ್ರೆ ಸುಮಾರು ನಾವು ಹೇಳಿದಂಗೆ ಒಂದು ಪಾಯಿಂಟ್ ಟೂ ಫೈವ್ ಇದು ಸೆಂಟಿಮೀಟರ್ ಅಂದ್ರೆ ಟೂ ಪಾಯಿಂಟ್ ಫೈವ್ ಮಿಲಿಮೀಟರ್ ವರೆಗೂನು ಇರುತ್ತೆ ಅಲ್ಲಿವರೆಗೂ ಮಿಲಿಮೀಟರ್ ಅಂದ್ರೆ ಆ ಸೈಜ್ ವರ್ಗನು ಸಹ ಇರ್ತವೆ ಕಣ್ಣಿಂದ ಕ್ಲೀನ್ ಆಗಿ ಅದನ್ನ ನೋಡಬಹುದು ಸುಮಾರಷ್ಟು ಇದೆ ಒಂದೊಂದ್ರೆ ಇದು ರೋಗೋ ಸ್ಪೈರಲಿಂಗ್ ವೈಟ್ ಫ್ಲೈ ಇದೆಲ್ಲ ಇದು ಬಿಳಿ ಬಿಳಿ ಇರ್ತದೆ ಇದು ಬರೀ ಫ್ಲೈ ಒಂದೇ ನಾವು ಅದನ್ನ ನೋಡಿದಾಗ ಅದು ಬರೀ ಫ್ಲೈ ಒಂದೇ ಇರಲ್ಲ ತನ್ನ ಸುತ್ತಮುತ್ತಲು ಎಲ್ಲಾ ಈ ಬಿಳಿ ಮೇಣವನ್ನು ಉಂಟು ಮಾಡ್ಕೊಂಡಿರ್ತದೆ ಅವೆಲ್ಲವನ್ನು ಸೇರ್ಕೊಂಡು ಅಲ್ಲಿರುತ್ತೆ ಡಿಸೈನ್ ಆಗುತ್ತೆ ಡಿಸೈನ್ ಆಗುತ್ತೆ ಆ ಡಿಸೈನ್ ಆಗೋದ್ರ ಬಗ್ಗೆ ಹೇಳ್ತೇನೆ ಸುತ್ತ ಮೊತ್ತ ತನ್ನ ವ್ಯಾಕ್ಸಿಮೇಟರ್ ಎಲ್ಲ ಬಿಟ್ಟಿರ್ತದೆ ಅದು ತಾನು ಅಲ್ಲಿ ಅಲ್ಲಿ ಇರುತ್ತೆ ಒಟ್ಟಾರೆ ಅಲ್ಲಿ ಆ ಭಾಗವಂತರ ಗಲೀಜ್ ಟೈಪ್ ಕಾಣುತ್ತೆ ನೋಡಿದವ್ರಿಗೆ ಗಲೀಜ್ ಆಗಿದೆ ಹುಳ ಹುಳ ಜೊತೆ ಇದ್ರಲ್ಲಿ ಎಷ್ಟು ಟೈಪ್ ಇದೆ ರೋಗೋಸ್ಪೈರ್ಲಿಂಗ್ ವೈಟ್ ಫ್ಲೈಸ್ ನಲ್ಲಿ ಹಲವಾರು ಬಗೆಗಳಿವೆ ಬಟ್ ಇದು ರೋಗೋಸ್ ನಲ್ಲಿ ಅವೆಲ್ಲವೂ ಒಂದು ಕ್ಯಾಟಗರಿ ಅಂತ ಹೇಳ್ಬೋದು ಸ್ಪೈರಲಿಂಗ್ ವೈಟ್ ಫ್ಲೈಸ್ ಅದಕ್ಕೆ ಯಾಕೆ ಸ್ಪೈರಲಿಂಗ್ ವೈಟ್ ಫ್ಲೈಸ್ ಯಾಕಂತ ಹೇಳ್ತಾರ ಅಂತಂದ್ರೆ ಇವು ಎಗ್ ಇಡಬೇಕಾದ್ರೆ ಒಂದು ಕಾನ್ಸೆಂಟ್ರಿಕ್ ರಿಂಗ್ ನಲ್ಲಿ ಅಥವಾ ಇದು ವೃತ್ತಾಕಾರದಲ್ಲಿ ಎಗ್ಗಳನ್ನು ಇಡ್ತೇವೆ ರೌಂಡ್ ರೌಂಡ್ ಅವ್ರು ಚಿತ್ತಾರು ರಂಗೋಲಿ ಬಿಡಿಸ್ತಂಗಿರ್ತದೆ ಕೆಳಗಡೆ ಕೆಳಗಡೆ ಅವೆಲ್ಲ ಮೊಟ್ಟೆಗಳ ಲೈನ್ ಅದು ಉದ್ದಕ್ಕೆ ಇಟ್ಟಿರ್ತದೆ ಹೆಣ್ಣು ಹೆಣ್ಣು ಈ ಫ್ಲೈ ಇಟ್ಟಿರ್ತದೆ ಅದರಿಂದ ಸ್ಪಾರ್ಲಿಂಗ್ ವೈಟ್ ರೋಗೋಸ್ ವೈಟ್ ವೈಟ್ ಫ್ಲೈಸ್ ಅಂತ ಹೇಳ್ತಾರೆ ಮತ್ತೆ ಇದು ಮುಖ್ಯವಾಗಿ ಇದು ವೈಟ್ ಫ್ಲೈಸ್ ಇದು ಸಕ್ಕಿಂಗ್ ಇನ್ಸೆಕ್ಟ್ ಇದು ಜನರಲ್ ಆಗಿ ಇದು ಬಗ್ ಕ್ಯಾಟಗರಿ ಬರ್ತದೆ ಅಂತ ಸೇರಿದ ಅವೆಲ್ಲ ಬಗ್ಗುಳೆ ರಸ ಹೀರುವ ನೋಣಗಳು ಅಥವಾ ಬಗ್ಸ್ ಅಂತ ಹೇಳ್ಬೋದು ರಸ ಇರ್ತವೆ ಇದು ಇಲ್ಲಿ ಅದ್ರ ಆಹಾರ ತಿನ್ನುವ ವಿಧಾನ ರಸ ಹೀರುವ ವಿಧಾನ ಅಂದ್ರೆ ಸಸ್ಯದಿಂದ ರಸವನ್ನು ಹೀರ್ಕೊಳ್ತೇವೆ ಅಂದ್ರೆ ಪ್ಲಾಂಟ್ ಹೀರ್ಕೊಳ್ತದೆ ಸಸ್ಯವನ್ನ ವೀಕ್ ಮಾಡುತ್ತೆ ಹಾಗೆ ಮಾಡಿ ಅದೇನಾಗುತ್ತೆ ಮೇಲ್ಗಡೆ ಓ ಎಲ್ಲೊ ಪ್ಯಾಚ್ ಆಗ್ತದೆ ನಮ್ಗ್ ನೋಡ್ದ ತಕ್ಷಣ ಇದೇ ರೀ ಎಲ್ಲಾ ಎಲೆ ಅಡಿಗೆ ಇರತ್ತೆ ಹೌದು ಹೌದು ಎಲ್ಲ ಇರೋದು ಎಲೆ ಅಡಿಗೆ ಎಲ್ಲಾ ಹೌದು ಮತ್ತೆ ರುಗೋಸ್ ವೈಟ್ ಫ್ಲೈಸ್ ಆಹ್ ಅದದ್ದು ಮುಖ್ಯವಾಗಿ ಏನಂತಂದ್ರೆ ಅಂದ್ರೆ ಅಂದ್ರೆ ಬಿಸಿಲನ್ನ ತಡ್ಕೊಳ್ಳಲ್ಲ ಇದು ತಾವು ನೋಡಿ ರುಗೋಸ್ ವೈಟ್ ಫ್ಲೈಸ್ ಎಲ್ಲಲ್ಲಿವೆ ಎಲ್ಲಾ ಕಡೆನೂ ಮುಖ್ಯವಾಗಿ ಅವೆಲ್ಲಾ ಇರೋದು ಎಲೆಗಳ ಕೆಳಗಡೆ ಯಾಕಂದ್ರೆ ನೇರವಾದ ಬಿಸಿಲು ನಾವು ತಾಡ್ಕೊಳ್ಳಲ್ಲ ಆ ಪ್ರಕರಣವಾದ ಬಿಸಿಲಿನಲ್ಲಿ ಅವು ಕೀರಾಕೆ ಮತ್ತೆ ಅದನ್ನು ಸಂತಾನ ಮಾಡಕ್ ಆಗಲ್ಲ ಅದರಿಂದ ಯಾವಾಗ್ಲೂ ಎಲೆಗಳ ಕೆಳಗಡೆ ಸೇರ್ತಾವೆ ಅದ್ರ ತೆಂಗಿನ ಗಿಡ ಆಗಿರ್ಬೋದು ಬೇರೆ ಬೇರೆ ಪಾಮ್ಸ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹೂವು ಆಗಿರ್ಬೋದು ಆರ್ನಮೆಂಟಲ್ ಪ್ಲಾಂಟ್ ಆಗಿರ್ಬೋದು ಹಣ್ಣುಗಳು ದಾಸವಾಳ ಗಿಡ ಪೆರಿನಿಯಲ್ ಆಂಡ್ ಆಗಿರ್ಬೋದು ಅದು ಯಾವುದೇ ಆಗಿರ್ಬೋದು ಅವೆಲ್ಲದ್ರಲ್ಲಿ ತಾವು ನೋಡಿ ಎಲ್ಲವೂ ಎಲೆ ಕೆಳಗಡೆ ಸೂರ್ಯ ಪ್ರಕಾಶವನ್ನ ಅವಾಯ್ಡ್ ಮಾಡಕೆ ಕೆಳಗಡೆ ಇರ್ತೀವಿ ಅಲ್ಲಿ ಅವು ಬೆಳೀತಾ ಇರ್ತೇವೆ ಓಪನ್ ಆಗಿ ಎಲೆಗಳ ಮೇಲ್ಗಡೆ ಇರಲ್ಲ ಇರಲ್ಲ ಎಲೆಗಳ ಮೇಲ್ಗಡೆ ಇರುವಂತ ವೈಟ್ ಫ್ಲೈಸ್ ಬೇರೆ ಇವೆ ಅವು ಸ್ಪೈರಲಿಂಗ್ ವೈಟ್ ಫ್ಲೈಸ್ ಬೇರೆ ಇದು ಸ್ಪೈರಲಿಂಗ್ ಅಂದ್ರೆ ಅದು ಡಿಸೈನ್ ಮಾಡುತ್ತದೆ ವೃತ್ತಾಕೃತಿಯಲ್ಲಿ ಅದು ರಿಂಗ್ ರಿಂಗ್ ಆಗಿ ಕಾನ್ಸೆಂಟ್ರೇಕ್ ರಿಂಗ್ಸ್ ಅಥವಾ ಸರ್ಕ್ಯುಲರ್ ರಿಂಗ್ಸ್ ಅಲ್ಲಿ ಮೊಟ್ಟೆಗಳು ಇಡುತ್ತದೆ ಅದು ಚಿತ್ತಾರವಾಗಿ ನಮಗೆ ಕಾಣುತ್ತದೆ ಅದು ಸ್ಪೈರಲಿಂಗ್ ಸೊ ಅದಕ್ಕೆ ಮತ್ತೆ ಏನು ಮೇಣ ಬಿಡುತ್ತದೆ ಅಂತ ಹೇಳಿದ್ರೆ ಅದ್ರ ಗುಣ ಅಂದ್ರೆ ಇದು ಮೇಣವನ್ನು ಉತ್ಪಾದಿಸುತ್ತದೆ ಮೇಣವನ್ನು ಉತ್ಪಾದಿಸಿ ತನ್ನ ಸುತ್ತಮುತ್ತಲೂ ಮೇಣವನ್ನ ಆವರಿಸಿಕೊಳ್ಳುತ್ತೆ ಅದು ತನ್ನ ಎಲೆ ತನ್ನ ರೆಕ್ಕೆಗಳ ಮೇಲೆ ಆಗಿರ್ಬೋದು ದೇಹದ ಮೇಲೆ ಆಗಿರ್ಬೋದು ತಾನು ಇರುವ ಸ್ಥಳದಲ್ಲಿ ಸಹ ಅದನ್ನೆಲ್ಲ ಅದು ಉದುರಿಸಿಕೊಂಡು ಇರುತ್ತೆ ಅದು ಸಹಜವಾಗಿ ಅದು ಒಂಥರ ರಕ್ಷಣೆಗಾಗಿ ಅದನ್ನ ಮಾಡ್ತಾ ಇರ್ತದೆ ಮೇಡ ಮೇಡದಿಂದ ಅದಕ್ಕೆ ರಕ್ಷಣೆ ಸಿಗುತ್ತೆ ಅದರಿಂದ ಅದನ್ನ ಮಾಡ್ಕೊಂಡ್ಬಿಟ್ಟು ಅದ್ರ ನಡುವೆ ಅದೇ ಇರುತ್ತೆ ನಾವೇನಾದ್ರೂ ಗಾಳಿಯಿಂದ ಅದಕ್ಕೆ ಏನಾದ್ರೂ ಹಿಂಗ ಒಂದು ಗೀರಿದಾಗ ಆ ಬಿಳಿ ಬಣ್ಣದ ಪೌಡರ್ ಹಾರ್ತಾ ಇರ್ತದೆ ಅದು ಇದು ಅದು ಮೇಣ ಅದು ಮತ್ತೆ ಕೆಲವು ಸರ್ಕೆ ನಾವು ಕೈಯಿಂದ ಹಿಂಗ ಅದನ್ನ ಗೀರಿದಾಗ ಆ ವೈಟ್ ಫ್ಲೈನು ಹಾರತ್ತೆ ವೈಟ್ ಫ್ಲೈಸ್ ಅಡಲ್ಟ್ ವೈಟ್ ಫ್ಲೈಸ್ ಹಾರತ್ತೆ ಹಾರತ್ತೆ ಮತ್ತೆ ಸಹಜವಾಗಿ ಅವು ಹಾರೋದು ಯಾವಾಗ ಅಂತಂದ್ರೆ ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಮತ್ತೆ ಸಂಜೆಗೆ ಅವಾಗ ಸಹಜವಾಗಿ ಅಲ್ಲೊಂದು ಇಲ್ಲೊಂದು ಹಾರತಾ ಇರ್ತವೆ ಉಳಿದ ಮಧ್ಯಾಹ್ನದ ಬಿಸಿಲಿನಲ್ಲಿ ಹಾರಲ್ಲ ಬಿಸಿಲು ಕಂಡ್ರೆ ಆಗೋದೇ ಇಲ್ಲ ಅದರಿಂದ ಬೆಳಿಗ್ಗೆ ಸಹಜವಾಗಿ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರ್ತವೆ ಸಂಜೆಗೂ ಸ್ವಲ್ಪ ಹೊತ್ತು ಆಕ್ಟಿವ್ ಆಗಿರ್ತವೆ ಇದು ಇರೋದು ಇದುಕೊಂಡ್ರೆ ಮುಖ್ಯವಾಗಿ ನೋಡಿ ಮುಖ್ಯವಾಗಿ ಎಲ್ಲರೂ ಇದಕ್ಕೆ ಕೀಟ ತಜ್ಞರು ಏನ್ ಹೇಳ್ತಾರೆ ಅಂತ ಇವು ಆಲಸಿ ಕೀಟ ಅಂತ ಹೇಳ್ತಾರೆ ಇದು ತುಂಬಾ ಆಲಸಿ ಇದು ಇದು ಒಂದ್ಸರಿ ಕುತ್ಕೊಂಡ್ಬಿಟ್ರೆ ಅದು ಮತ್ತೆ ಹೇಳೋದೇ ಇಲ್ಲ ಹೇಳೋದೇ ಇಲ್ಲ ಮತ್ತೆ ಎಲೆಗಳ ಕೆಳಗೆ ಭದ್ರವಾಗಿರ್ತದೆ ಯಾವ ಗಾಳಿ ಗಿಡಿ ಅಲ್ಲೆಲ್ಲ ಹೋಗಲ್ಲ ತೆಂಗಿನ ಗಿಡದ ಎಲೆ ತಗೊಳ್ಳಿ ತಾವು ಪಾಮ್ಸ್ ತಗೊಳ್ಳಿ ಎಲ್ಲ ಕೆಳಗಡೆ ಇರ್ತದೆ ಅಲ್ಲಿ ನಾರ್ಮಲ್ ಗಾಳಿ ರಕ್ಷಣೆ ಇರ್ತದೆ ಅದ್ರಿಂದ ಮತ್ತೆ ಇನ್ನೊಂದು ಡೆನ್ಸ್ ಆಗಿ ಇದ್ರೆ ಶೇಡ್ ಅಲ್ಲಿ ಇದ್ರೆ ಅಲ್ಲಿ ಇನ್ನು ವಿಪರೀತವಾಗಿ ಶೇಡ್ ಅಲ್ಲಿ ಯಾಕಂದ್ರೆ ಇದು ಬಿಸಿಲು ಅದಕ್ಕೆ ಬಗ್ಗದ ಒಗ್ಗಲ್ಲ ಶೇಡ್ ಅಲ್ಲಿ ಸಂತಾನ ಜಾಸ್ತಿ ಆಗಿಬಿಡುತ್ತೆ ಶೇಡ್ ಅದಕ್ಕೆ ಹೇಳಿ ಒಂದು ಕೋಣೆ ಕೊಟ್ಟು ಪ್ರಮಾಣ ಹೆಚ್ಚಾಗಿ ಡೆನ್ಸಿಟಿ ಜಾಸ್ತಿ ಇದ್ದಾಗ ನೆರಳು ಉಂಟಾದಾಗ ಅಲ್ಲಿ ಅಸಾಧ್ಯವಾದ ರೀತಿಯಲ್ಲಿ ಅದು ಸಂತಾನ ಅಷ್ಟೇ ದೊಡ್ಡ ರೀತಿಯಲ್ಲಿ ಹಾನಿ ಉಂಟಾಗುತ್ತೆ ಸರಿ ಇದ್ರಲ್ಲಿ ನೀವು ನೋಡದಂತೆ ಈ ಇಂಥ ಬೆಳೆಯಲ್ಲಿ ಹೆಚ್ಚು ಅಂತ ಇದೆಯಾ ಅಥವಾ ಯಾ ಮುಖ್ಯವಾಗಿ ನಮ್ಮ ತೋಟಗಾರಿಕೆಯ ವಿಷಯದಲ್ಲಿ ಕಟ ಕೊಡ್ತಾ ಇರೋದು ಯಾವ್ದ್ರಲ್ಲಿ ಇಲ್ಲ ಇದಕ್ಕೊಂದ್ ಸ್ವಲ್ಪ ನಾನು ಹಿನ್ನೆಲೆಗೆ ಹೋಗ್ತೇನೆ ನೋಡಿ ಮುಖ್ಯವಾಗಿ ಇದು ಹೊಸದಾಗಿ ಉಪದ್ರವ ಪ್ರಾರಂಭ ಆದಂತಹ ಕೀಟ ಇದು ಆಗಿರ್ಬೋದು ಇನ್ನೊಂದು ಹತ್ತು ಹದಿನೈದು ವರ್ಷ ಅಂತ ಹೇಳ್ಬೋದಾಗಿದೆ ನೋಡಿ ಇದು ತುಂಬಾ ಇತ್ತೀಚೆಗೆ ಕಾಣಿಸ್ಕೊಂಡು ಮತ್ತೆ ಇತ್ತೀಚೆಗೆ ಅದು ತೋಟಗಾರಿಕೆ ಬೆಳೆಗಳ ಮೇಲೆ ಅದು ಹಾನಿ ಉಂಟು ಮಾಡೋದು ತೀರಾ ಇತ್ತೀಚೆಗೆ ಬೇರೆ ಕೀಟಗಳು ಕಂಪೇರ್ ಮಾಡಿದ್ರೆ ಶತಮಾನಗಳು ಇತಿಹಾಸ ಇದೆ ಕೆಲವು ಇದಕ್ಕೆ ಮಾತ್ರ ಬರೀ ಒಂದೂವರೆ ದಶಕ ಅಷ್ಟೇ ಎರಡು ದಶಕ ಅಷ್ಟೇನೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬೆಲೀಜ್ ಅಂತ ಒಂದು ದೇಶ ಇದೆ ಬೆಲೀಜ್ ಹೇಳಿ ಬೆಲೀಜ್ ಅಂತ ಅದು ಸೆಂಟ್ರಲ್ ಅಮೇರಿಕಾದಲ್ಲಿ ಇದೆ ನೋಡಿ ಮೆಕ್ಸಿಕೋದ ಕೆಳಭಾಗ ಬಾಟೆ ಮಾಲಾ ಗೋವಾ ಬೆಲೀಜ್ ಆ ಭಾಗದಲ್ಲಿ ಈ ಕಡೆ ಪಕ್ಕದಲ್ಲಿ ವೆಸ್ಟ್ ಇಂಡೀಸ್ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಅಮೆರಿಕಾದಲ್ಲಿ ಇದು ಫಸ್ಟ್ ಟೈಮ್ ಎರಡ್ ಸಾವಿರದ ನಾಲ್ಕರಲ್ಲಿ ಇದು ತೆಂಗಿನ ಗಿಡದ ಮೇಲೆ ರಿಪೋರ್ಟ್ ಆಯ್ತು ಓಕೆ ನೋಡಿ ಹಂಗೆ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಇದು ಅವಕಾಡೋದ ಮೇಲೆ ಫ್ಲೋರಿಡಾದಲ್ಲಿ ರಿಪೋರ್ಟ್ ಆಯ್ತು ಹೌದು ಇದರಿಂದ ಎರಡು ಎರಡು ರೀತಿಯಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಉಷ್ಣವಲಯದಲ್ಲಿ ಸಹ ಇರುತ್ತೆ ಸಮಶೀತೋಷ್ಣ ವಲಯದಲ್ಲಿ ಸಹ ಇರುತ್ತೆ ಆದ್ರೆ ಟೆಂಪರೇಟ್ ಏರಿಯಾದಲ್ಲಿ ಇರಲ್ಲ ಉಷ್ಣವಲಯದ ಮುಖ್ಯವಾಗಿ ಉಷ್ಣ ವಲಯದ ಕೀಟ ಟು ಸಮ್ ಎಕ್ಸ್ಟೆಂಟ್ ಸಬ್ ಟ್ರಾಪಿಕಲ್ ಭಾಗಕ್ಕೂ ಲಗ್ಗೆ ಇಡುತ್ತೆ ಉಷ್ಣ ವಲಯದಲ್ಲಿ ಇದ್ರ ಹಾವಳಿ ವಿಪರೀತ ಆಗಿರ್ತದೆ ಮತ್ತೆ ಇದು ತಾವು ಕೇಳಿದ್ರಲ್ಲ ಯಾವ ಬೆಳೆ ಅಂತ ಇದಕ್ಕೆ ಪ್ರಿಫರ್ಡ್ ಹೋಸ್ಟ್ ಇವೆ ಅಸಾಧ್ಯವಾದ ಸಂಖ್ಯೆಯಲ್ಲಿ ಇದಕ್ಕೆ ಹೋಸ್ಟ್ ಇವೆ ಎಲ್ಲ ಇಲ್ಲಿವರೆಗೂ ರಿಪೋರ್ಟ್ ಮಾಡ್ಕೊಂಡಾಗ ಸಾವಿರಾರು ಹೋಸ್ಟ್ ಗಳು ಇವೆ ಕಲ್ಟಿವೇಟೆಡ್ ಕ್ರಾಪ್ಸ್ ಆಗಿರ್ಬೋದು ವೈಲ್ಡ್ ಕ್ರಾಪ್ಸ್ ಆಗಿರ್ಬೋದು ಅಥವಾ ಕಳೆಗಳಾಗಿರ್ಬೋದು ಅವೆಲ್ಲಾದ್ರ ಮೇಲೆ ಕೂತ್ಕೊಳ್ಳುತ್ತೆ ಎಲ್ಲಾದ್ರ ಮೇಲೂ ರಸ ಇರುತ್ತೆ ಹಾನಿ ಉಂಟು ಮಾಡುತ್ತೆ ಆದ್ರೆ ಹೇಳಿದಂಗೆ ಪ್ರಿಫರ್ಡ್ ಹೋಸ್ಟ್ ಅಂತ ಇರ್ತದೆ ಯಾವುದೇ ಒಂದು ಕೀಟಕ ಪ್ರಿಫರ್ಡ್ ತುಂಬಾ ಲೈಕ್ ಮಾಡಿ ಅಟ್ಯಾಕ್ ಮಾಡುವಂಥದ್ದು ಅಂತಂದ್ರಲ್ಲಿ ಮುಖ್ಯವಾಗಿ ಯಾವ್ದು ಬರ್ತದೆ ಅಂತಂದ್ರೆ ಪಾಮ್ಸ್ ಗೆ ಪಾಂಸ್ ಜಾಸ್ತಿ ಮತ್ತೆ ಮೆಂಬರ್ಸ್ ಆಫ್ ಲೆಗುಮಿನೇಸಿ ಪಾಂಪ್ಸ್ ಅಲ್ಲಿ ನಮ್ಮ ಆಯಿಲ್ ಪಾಂಪ್ ಇರ್ಬೋದು ಅಡಿಕೆಗೆ ಅವೆಲ್ಲರಲ್ಲೂ ಬರ್ತದೆ ಟ್ರಾಪಿಕಲ್ ಯಾವ ಯಾವ ಟ್ರಾಪಿಕಲ್ ಕಂಟ್ರೀಸ್ ನಲ್ಲಿ ಇರೋ ಪಾಂಪ್ಸ್ ಗೆ ಬರ್ತದೆ ಅದೇ ಸ್ವಲ್ಪ ಇವನು ಸರ್ ಈಗ ಆರ್ನಮೆಂಟಲ್ ಫಾರ್ಮ್ ಏನು ನಾವು ರೋಡ್ ಸೈಡ್ ಗೆ ಗಾರ್ಡನ್ ಹಾಕಿ ಅದಕ್ಕೂ ಸಿಕ್ಕಾಗುತ್ತೆ ಬಂದಿದೆ ನೋಡಿ ಎಲ್ಲ ಟ್ರಾಪಿಕಲ್ ಫಾರ್ಮ್ಸ್ ಎಲ್ಲ ಬರ್ತದೆ ಆದ್ರೆ ಸಬ್ ಟ್ರಾಪಿಕಲ್ ಫಾರ್ಮ್ಸ್ ಕೆಲವು ಇವೆ ತಪ್ಪಿಗೆ ಗೊತ್ತಿರ್ಬೋದು ಡೇಟ್ ಫಾರ್ಮ್ ಆ ಸಬ್ ಟ್ರಾಪಿಕಲ್ ಏರಿಯಾದಲ್ಲಿ ಇದು ಅದಕ್ಕೆ ಅದಕ್ಕೆ ರಿಪೋರ್ಟ್ ಆಗಿಲ್ಲ ಇದು ಬಂದಿಲ್ಲ ಅದು ಅದಕ್ಕೆ ಇರಲ್ಲ ಆ ಏರಿಯಾದಲ್ಲಿ ಬೆಳೆಯೋದಿಲ್ಲ ಅದರಿಂದ ಇದು ಬರ್ತದೆ ಮತ್ತೆ ಎರಡನೇದೇನು ಅಂತಂದ್ರೆ ಲೆಗ್ಯುಮಿನಸ್ ಕ್ರಾಪ್ಸ್ ತುಂಬಾ ಇದೆ ಮತ್ತೆ ಇನ್ನೊಂದ್ರೆ ಬಾಳೆ ಮತ್ತು ಬಾಳೆಯ ಜಾತಿಯ ಸಸ್ಯಗಳು ದೊಡ್ಡ ರೀತಿಯಲ್ಲಿ ಹಾನಿ ಉಂಟು ಮಾಡುತ್ತೆ ಅದಾದ್ಮೇಲೆ ಮೈರಿಟೇಸಿ ಅಂದ್ರೆ ಸಿಬಿ ಅದಕ್ಕೆ ರಿಲೇಟ್ ಇದ್ದು ಸಿಬಿಕೇಸಿ ದಾಳಿಂಬೆಗೆ ಸಂಬಂಧಿಸಿದಂಥದ್ದು ಮತ್ತೆ ಇನ್ನೇಕ ಅನೇಕ ನೂರಾರು ಕಲ್ಟಿವೇಟೆಡ್ ಕ್ರಾಪ್ ಈಗ ಲೆಗ್ಯುಮಿನೇಸ್ ಒಳಗೆ ಮುಖ್ಯವಾಗಿ ಯಾವ್ದ್ರ ಮೇಲೆ ಈ ಬೀನ್ಸ್ ಗಳ ಬರ್ತದ ಬೀನ್ಸ್ ಮೇಲೆ ಅಸಾಧ್ಯವಾದ ರೀತಿಯಲ್ಲಿ ಬರ್ತದ ಎಲ್ಲ ಬೀನ್ಸ್ ಆಗಿರ್ಬೋದು ಅಲಸಂದೆ ಆಗಿರ್ಬೋದು ಎಲ್ಲದ್ರ ಮೇಲೆ ಬರ್ತದೆ ಇನ್ಕ್ಲೂಡಿಂಗ್ ತೊಗರಿ ತೊಗರಿ ಅಲಸಂದೆ ಹೆಸರು ಎಲ್ಲದರ ಮೇಲೂ ಬರ್ತದೆ ಆಲ್ ಕೈಂಡ್ಸ್ ಆಫ್ ಬೀನ್ಸ್ ನೋಡಿ ಅದು ಬರ್ತದೆ ಯಾಕಂದ್ರೆ ಅದು ಪ್ರಿಫರ್ಡ್ ಹೋಸ್ಟ್ ಅಲ್ಲಿ ಬರ್ತದೆ ಇವೆಲ್ಲ ಅವೆಲ್ಲ ಬರ್ತದೆ ಮತ್ತೆ ಇವನ್ ಬೇರೆ ಬೇರೆ ಎಲ್ಲ ಬರ್ತದೆ ಬಟ್ ಒಂದು ಸೈಂಟಿಸ್ಟ್ ಹೇಳಿದಾಗೆ ಮತ್ತೆ ರಿಪೋರ್ಟ್ ಮಾಡಿದಾಗ ಅಥವಾ ನಾನು ನೋಡಿದಾಗ ಸಿಟ್ರಸ್ ಗಳ ಮೇಲೆ ಇದ್ರ ಹಾವಳಿ ತುಂಬಾ ಕಡಿಮೆ ತುಂಬಾನು ತುಂಬಾ ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ಅದು ರೆಜಿಸ್ಟ್ ಅಥವಾ ಇಮ್ಯೂನ್ ಇದೆ ಅಂತ ಹೇಳುವಷ್ಟು ಮಟ್ಟಕ್ಕೆ ಇದು ಕಡಿಮೆ ಇದೆ ಹೇಳಿದಾಗ ಅದಕ್ಕೊಂದು ಕಡಿಮೆ ಇದೆ ಮತ್ತೆ ಬೇರೆ ಬೇರೆ ಕೆಲವೊಂದು ಎಲೆಗಳಲ್ಲಿ ಸಸ್ಯಗಳಲ್ಲಿ ಹಾಲು ಇರ್ತದೆ ಅಲ್ಲಿ ಸಹ ಇದು ಬಂದಿದೆ ಬಂದಿದೆ ಅದರಿಂದ ಕೆಲವೊಂದು ಪ್ರಿಫರ್ಡ್ ಹೋಸ್ಟ್ಗಳಿವೆ ಕೆಲವೊಂದು ಕಡಿಮೆ ಲೈಕ್ ಮಾಡುವಂತಹ ಹೋಸ್ಟ್ಗಳಿವೆ ಇನ್ನು ಕೆಲವು ರೆಸಿಸ್ಟೆಂಟ್ ಅಥವಾ ಇಮ್ಯೂನ್ ಇರೋ ಹೋಸ್ಟ್ಗಳು ಎಸ್ಪೆಷಲಿ ಸಿಟ್ರಸ್ ಸಿಟ್ರಸ್ ತಾವು ಅದೇ ಇನ್ನೊಂದು ತಗೊಳ್ಳಿ ತೀರಾ ಎಕ್ಸ್ಟ್ರೀಮಿಟಿಗೆ ಹೋಗೋದು ಸೀತಾಫಲ ಜಾತಿ ಅನೋನೇಷಿಯಲ್ಲಿ ಸಾಧ್ಯವಾದ ರೀತಿಯಲ್ಲಿ ಹಾಡ್ ಎಲ್ಲ ಮತ್ತೆ ರೋಡ್ ಸೈಡ್ ಎಷ್ಟು ಕಡೆ ಹಾನಿ ಉಂಟು ನೋಡಿ ಈ ಪಾಮ್ ಮೇಲೆ ಮೇಲೆ ಬಂದಿದೆ ತೆಂಗಿನಲ್ಲಿ ತಾವು ನೋಡಬಹುದು ನೋಡಿ ತೆಂಗಿನಲ್ಲಿ ಎಲ್ಲಾ ಏರಿಯಾದಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಫಸ್ಟ್ ಕಂಡು ಬಂದಿದ್ದು ಚನ್ನಪಟ್ಟಣ ಈ ಮದ್ದೂರ್ ಏರಿಯಾದಲ್ಲಿ ಈಗ ಕರ್ನಾಟಕದ ಉದ್ದ ಅಗಲಕ್ಕೂ ಇದ್ದು ಈಗ ವೀಸಾ ತಗೊಳ್ಳೋದನ್ನೇ ಭಾರತಕ್ಕೆ ಯಾವಾಗ ಬಂತ ಇದು ನೋಡಿ ಅಲ್ಲೇನೆ ನೋಡಿ ಬೆಲೀಸ್ ನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ರಿಪೋರ್ಟ್ ಆಯ್ತು ಅಂದ್ರೆ ಟ್ರಾಪಿಕಲ್ ಸೆಂಟ್ರಲ್ ಅಮೇರಿಕಾದಲ್ಲಿ ಇಪ್ಪತ್ತು ವರ್ಷ ಬೇಗ್ನ ಇದು ಬಂದ್ಬಿಟ್ಟಿದೆ ಎಲ್ಲಾ ಕಡೆ ಜಗತ್ತಿನ ಎಲ್ಲಾ ಟ್ರಾಪಿಕಲ್ ಏರಿಯಾಸ್ಗೂ ಹಬ್ಬಿಕೊಂಡಿದೆ ಇದು ಎಲ್ಲಾ ಕಡೆ ಇದೆ ಎಕ್ಸೆಪ್ಟ್ ಕೆಲವು ಓಷಾನಿಕ್ ಐಲ್ಯಾಂಡ್ಸ್ ಅಂತ ಇರ್ತವೆ ಸಪರೇಟೆಡ್ ಬೈ ಅಂಡ್ ಓಷನ್ಸ್ ಅಲ್ಲಿ ಅಲ್ಲಿ ಹೋಗದೆ ಉಳಿದ ಎಲ್ಲಾ ಕಡೆ ಹೋಗ್ಬಿಟ್ಟಿದೆ ಕಾಂಟಿನೆಂಟಲ್ ಇದು ಏರಿಯಾಸ್ ಎಲ್ಲಾ ಕಡೆ ಬಂದ್ಬಿಟ್ಟಿದೆ ಏಷ್ಯಾದಲ್ಲಿ ಅಸಾಧ್ಯವಾದ ರೀತಿಯಲ್ಲಿ ಹಾನಿ ಉಂಟು ಮಾಡ್ತಿದೆ ಎಸ್ಪೆಷಲಿ ಟ್ರಾಪಿಕಲ್ ಏರಿಯಾಸ್ ಉಷ್ಣವಲಯದಲ್ಲಿ ದೊಡ್ಡ ರೀತಿ ಹಾನಿ ಉಂಟು ಮಾಡ್ತಿದೆ ಸೊ ಈಗ ಇದರಲ್ಲಿ ಈಗ ಒಂದು ಅಲ್ಲಿಂದ ರಿಪೋರ್ಟ್ ಆಗಿದ್ದು ಇದ್ರಲ್ಲೂ ವೆರೈಟಿ ಇದೆ ಬರೀ ಒಂದಲ್ಲ ಇದು ಅದ್ರಲ್ಲಿ ಅನೇಕ ತಳಿಗಳು ವೆರೈಟೀಸ್ ಎಲ್ಲ ಇವೆ ಮತ್ತೆ ಇನ್ನು ಹತ್ತು ವರ್ಷದಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬರೀ ವರ್ಷ ಇಮ್ಯಾಜಿನ್ ಮಾಡ್ಕೊಂಡು ಹತ್ತು ವರ್ಷದಲ್ಲಿ ಎಷ್ಟು ಶೀಘ್ರವಾಗಿ ಹರಡಿದಂತ ಯಾವ ಕೀಟನೂ ಇಲ್ಲ ಜಗತ್ನಲ್ಲಿ ಅಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟಿದೆ ಸರಿ ಹಂಗಾರೆ ಈಗ ಇದು ಬರ್ಲಾರ್ದಂಗ್ ತಡಿಯಕ್ಕೆ ನಮ್ಮಲ್ಲಿ ಏನಾರು ಕ್ರಮಗಳಿದೆಯಾ ಏನಾರು ನಿಯಂತ್ರಣ ಕ್ರಮಗಳು ಏನಾದ್ರು ಇದೆಯಾ ಇದು ಇದು ಹರಡುವ ರೀತಿ ಮತ್ತೆ ಇದು ಅನೇಕ ಬೆಳೆಗಳಿಗೆ लग گئی ಅಂತ ಒಂದು ನೋಡಿದಾಗ ಇದ್ರಿಂದ ಅಷ್ಟು ಸುಲಭವಾದ ಎಸ್ಕೇಪ್ ಸರ್ ಇನ್ನೊಂದು ನಾನು ಕೇಳಕ್ಕೆ ಇದಕ್ಕೆ ಸೀಸನ್ ಇದೆಯಾ ಆ ಇದೆ ಇದೆ ಖಂಡಿತ ಇದೆ ಹೇಳ್ತೀನಿ ಇದಕ್ಕೆ ನಾನು ಈಗಾಗ್ಲೇ ಬಿಸಲು ಇದಕ್ಕೆ ಒಗ್ಗಲ್ಲ ಅದೇ ರೀತಿ ತೀರಾ ಚಳಿನೂ ಸಹ ಇದು ಒಗ್ಗಲ್ಲ ಒಗ್ಗೋ ಅಂತ ಒಗ್ಗಲ್ಲ ಅಂದ್ರೆ ಆ ಸೀಸನ್ ನಲ್ಲಿ ಅದಕ್ಕೆ ಸಂತಾನೋತ್ಪತ್ತಿ ಕಡಿಮೆಯாகுತೆ ಆಗುತ್ತೆ ಆಗ ಏನಂದ್ರೆ ರೆಸ್ಟ್ ಗೊತ್ತಾಗ್ತದೆ ಸೈಲೆಂಟ್ ಮೋಡ್ ಅಲ್ಲಿ ಇರುತ್ತೆ ಅದು ಸೈಲೆಂಟ್ ಮೋಡ್ ಡಾರ್ಮೆಂಟ್ ಆಗಿರ್ತೀವಿ ಅವಾಗ ಸಂತಾನೋತ್ಪತ್ತಿ ಕಡಿಮೆ ಇರ್ತದೆ ಅದು ಕಡಿಮೆ ವಿಂಟರ್ ನಲ್ಲಿ ನಾರ್ಮಲಿ ಕಡಿಮೆ ಆಗುತ್ತೆ ಯಾವ ಭಾಗದಲ್ಲಿ ಸಾಕಷ್ಟು ಚಳಿ ಇರ್ತದೋ ಅವಾಗ ಸಂತಾನೋತ್ಪತ್ತಿ ಸ್ಪ್ರೆಡ್ ಕಡಿಮೆ ಇರ್ತದೆ ಆದ್ರೆ ಬೇಸಿಗೆಯಲ್ಲಿ ಬೇಸಿಗೆ ಪ್ರಾರಂಭ ಆದಾಗ ನಮ್ ಭಾಗದಲ್ಲಿ ತಗೊಳ್ಳಿ ಉತ್ತರಾಯಣ ಶುರು ಆದ್ಮೇಲೆ ಅದನ್ನ ಕಂಟ್ರೋಲ್ ಬೇಸಿಗೆ ಬೇಸಿಗೆನಲ್ಲಿ ಆಮೇಲೆ ಮಳೆಗಾಲದಲ್ಲೂ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಕೆಳಗಡೆ ಇರೋದ್ರಿಂದ ಮಳೆಗಳು ಹೊರತಕ್ಕ ಮತ್ತೆ ಮೇಲೆ ಇತ್ತಂತಂದ್ರೆ ಮಳೆ ವಾಶ್ಔಟ್ ಆಗಿ ಹೋಗ್ತದೆ ಆದ್ರೆ ಕೆಳಗಡೆ ಇರೋದ್ರಿಂದ ಮಳೆಗೂ ಅದು ಬಗ್ಗಲ್ಲ ಅಂದ್ರೆ ಇದೇನಾದ್ರೂ ಸ್ವಲ್ಪ ಕಂಟ್ರೋಲ್ ಬಂದ್ರೆ ಚಳಿಗಾಲದಲ್ಲಿ ಮಾತ್ರ ಮಾತ್ರದಲ್ಲಿ ಸರಿಯಾಗಿ ಚಳಿಗಾಲ ಬಿದ್ದರೆ ಮಾತ್ರ ಹೌದು ಇಲ್ಲ ಅಂದ್ರೆ ಯಾಕಂದ್ರೆ ಈಗ ಬೇಸಿಗೆ ಮಳೆಗಾಲದಲ್ಲೂ ಟೆಂಪರೇಚರ್ ಚೆನ್ನಾಗಿರುತ್ತೆ ರಕ್ಷಣೆ ಇರುತ್ತೆ ಅದಕ್ಕೆ ಹೌದು ಅಂತ ಬಿಸಿಲಿಲ್ಲ ಒಳ್ಳೆ ಇದು ಆಲ್ಮೋಸ್ಟ್ ಓಪನ್ ಇದಾಗಿ ಅದು ಈ ಕೆಲವು ಕಾಯಿ ಮೇಲೆ ಬಂದಿದ್ದೆಲ್ಲ ಮಳೆ ಬಂದ್ರೆ ತೊಳ್ಕೊಂಡು ಹೋಗ್ತದೆ ಅಷ್ಟೇ ತೆಂಗಿನ ಕಾಯಿಗಳ ಮೇಲೆ ನಾನು ಅದನ್ನು ನೋಡಿದ್ದೇನೆ ತೆಂಗಿನ ಕಾಯಿಗಳ ಮೇಲೆ ಅಟ್ಯಾಕ್ ಆಗಿದ್ದು ನೋಡಿದ್ದೇನೆ ಅದರಿಂದ ತೆಂಗಿನಕಾಯಿ ಮೇಲೂ ಅದನ್ನು ಅದೇ ರಸ ಇರುತ್ತೆ ತೆಂಗಿನ ಗಿಡದಲ್ಲಿ ಇರುವ ರಸ ತೆಂಗಿನ ಸಿ ಹಸಿ ಕಾಯಲ್ಲಿ ಸಿಪ್ಪೆಯಲ್ಲಿ ಆಹಾರ ಅಲ್ಲಿ ಸಿಗುತ್ತೆ ದೊಡ್ಡ ರೀತಿಯಲ್ಲಿ ಹಾನಿ ಮಾಡಲ್ಲ ಯಾಕಂದ್ರೆ ತೆಂಗಿನಕಾಯಿ ಓಪನ್ ಆಗಿರ್ತದೆ ಬಿಸ್ಲಿಗು ಒಡ್ಡಿರ್ತದೆ ಅಲ್ಲಿ ಅದು ಜಾಸ್ತಿ ಸಂತಾನ ಮಾಡಕ್ ಆಗಲ್ಲ ಇರಕ್ಕೆ ಆಗಲ್ಲ ನೋಡಿ ಇದೆ ಬಿಸ್ಲೇ ಆಗಲ್ಲ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಸಾಕಾರವಾಯಿತು ಸ್ಟೀಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಇಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಈಗಿದ್ರೆ ನಿರ್ವಹಣೆ ವಿಷಯಕ್ಕೆ ಬಂದ್ರೆ ಹೇಗೆ ನೋಡಿ ನಿರ್ವಹಣೆ ಏನಂತಂದ್ರೆ ಇದನ್ನ ನಾವು ಬರುತ್ತೆ ಅಂದ್ಕೊಂಡೆ ನಾವು ಅದನ್ನ ನಾವು ಸಿದ್ಧರಾಗಿರ್ಬೇಕು ನಿರ್ವಹಣೆ ನಾವು ಎಲ್ಲಾ ಬೆಳೆಗಳನ್ನ ಎರಡು ಭಾಗವಾಗಿ ವಿಂಗಡಿಸಿದೆ ನಾನು ಈ ವೈಟ್ ಸ್ಪೈರಲಿಂಗ್ ವೈಟ್ ಫ್ಲೈ ನಿಯಂತ್ರಣ ಕಾಮನ್ ಇದೆ ಅದು ಆದ್ರೆ ತಳಿಗಳು ಮತ್ತೆ ಜಾತಿಗಳು ಕಾಮನ್ ಇಲ್ಲ ಕೆಲವು ಎತ್ತರವಾಗಿ ತುಂಬಾ ದೊಡ್ಡ ರೀತಿಯಲ್ಲಿ ಎತ್ತರವಾದ ರೀತಿಯಲ್ಲಿ ಬೆಳೆದ್ಬಿಟ್ಟು ಮೇಲ್ಗಡೆ ಮುಕುಟವನ್ನು ಹೊಂದ್ಬಿಟ್ಟು ನಾವ್ ಎಲ್ಲೇ ಸ್ಪ್ರೇ ಮಾಡಕ್ ಆಗಲ್ಲ ಅಲ್ಲೇ ಕಷ್ಟ ಸಾಧ್ಯ ಬಹಳ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ ಇದೇ ಸ್ಪೈರಲಿಂಗ್ ವೈಟ್ ಕಾಯಿ ಸಣ್ಣ ಬೇರೆ ಗಿಡಗಳಲ್ಲಿ ಸೇಮ್ ಅದೇ ಜಾತಿ ಅದೇ ಇದು ಬಂದಾಗ ಅಲ್ಲಿ ತುಂಬಾ ಚೆನ್ನಾಗಿ ಕಂಟ್ರೋ ಕಂಟ್ರೋಲ್ ಮಾಡ್ತ ಆದ್ರೆ ತೆಂಗಿನಲ್ಲಿ ಯಾಕೆ ಆಗಲ್ಲ ಅಂತಂದ್ರೆ ತೆಂಗಿನಲ್ಲಿ ಮೇಲೆ ಹೋಗಿರ್ತದೆ ಅಲ್ಲಿ ನಾವು ಎಫೆಕ್ಟಿವ್ ಆಗಿ ಸ್ಪ್ರೇ ಮಾಡಕ್ ಆಗೋದಿಲ್ಲ ಆಗಲ್ಲ ಅದೇ ಎಳೆ ತೆಂಗು ಇತ್ತು ಅಂದ್ರೆ ಚಿಕ್ಕ ವಯಸ್ಸಿನ ತೆಂಗು ಇತ್ತು ಸ್ಪ್ರೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಲ್ಲೇನು ಮತ್ತೆ ದೊಡ್ಡ ಗಿಡಗಳಲ್ಲಿ ಅದು ಕಂಟ್ರೋಲ್ ಆಗಲ್ಲ ಆದ್ರೆ ಇನ್ನಂತೆ ಎಲ್ಲಾ ನೋಡಿ ಎಲ್ಲ ಸೀಸನಲ್ ಕ್ರಾಪ್ಸ್ ಬಗ್ಗೆ ಸಣ್ಣ ಸಣ್ಣ ಗಾತ್ರದ ಈ ತರ ಎಲ್ಲ ಹಣ್ಣಿನ ಬಹುವಾರ್ಷಿಕ ಹಣ್ಣಿನ ಹಣ್ಣಿನ ಗಿಡಗಳಾಗಿರ್ಬಹುದು ಅಥವಾ ಹೂವಿನ ಗಿಡಗಳಾಗಿರ್ಬಹುದು ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿರ್ಬೋದು ರೋಡ್ ಸೈಡ್ ಗಿಡಗಳು ಇವೆಲ್ಲದರಲ್ಲಿ ನಾವು ಸೂಕ್ತವಾದ ಕೀಟನಾಶಕಗಳನ್ನ ಬಳಸ್ಬಿಟ್ಟು ತುಂಬಾ ಯಶಸ್ವಿಯಾಗಿ ಕಂಟ್ರೋಲ್ ಮಾಡಬಹುದು ಇದನ್ನ ನಿಯಂತ್ರಣಕ್ಕೆ ಈಗ ಕಲ್ಚರಲ್ ಮೆಥಡ್ಸ್ ಏನು ಒಂದು ಆಮೇಲೆ ನಾನು ಇನ್ನೊಂದು ಕೊಟ್ಟೆ ಒಂದು ಈಗ ಹೇಳಿದ್ರಿ ಬಿಸಿಲು ಬಿದ್ರೆ ಅದು ಇದಾಗ ತಡ್ಕೊಳೆ ತಡ್ಕೊಂಡ್ರೆ ಎಲ್ಲೆಲ್ಲಾ ಅವಕಾಶ ಇದೆ ಅಲ್ಲೆಲ್ಲ ಸರಿಯಾದ ರೀತಿ ಪ್ರೋನಿಂಗ್ ಮಾಡಿ ಗಿಡದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡುವಂಗಿದ್ರೆ ಇದ್ರಲ್ಲಿ ಹಣ್ಣಿನ ಬೆಳೆಗಳ ಗರಿ ಕಟ್ ಮಾಡಕ್ ಆಗೋದಿಲ್ಲ ಆದ್ರೆ ಇದ್ರಲ್ಲಿ ಸೀತಾಫಲ ಇರ್ಬೋದು ಸೀಬೆ ಇರ್ಬೋದು ಅಲ್ಲೆಲ್ಲಾ ನಾವು ಗಾಳಿ ಬೆಳಕು ಚೆನ್ನಾಗಿ ಆಡುವಂಗ ಮಾಡಿದ್ರೆ ಅಷ್ಟು ಮಟ್ಟಿಗೆ ಕಡಿಮೆ ಮತ್ತೆ ಇನ್ನೊಂದು ನೋಡಿ ಇನ್ನೊಂದು ನಾನು ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ತೆಂಗಿನ ಗಿಡನೇ ತಾವು ತಗೊಳ್ಳಿ ತೆಂಗಿನ ಗಿಡದಲ್ಲಿ ನೋಡಿ ಕೆಳಗಡೆ ಹಳೆ ಎಲೆಗಳು ಕೆಳಗಡೆ ಹಿಂಗ್ ಬಾಕ್ತವೆ ಅಥವಾ ಹಾರಿಜೆಂಟಲ್ ಆಗಿರ್ತವೆ ಎಳೆ ಎಲೆಗಳು ವರ್ಟಿಕಲ್ ಆಗಿರ್ತವೆ ಆಲ್ಮೋಸ್ಟ್ ಅಲ್ಲೇ ನೋಡಿ ಸೂರ್ಯನ ಅಲ್ಲೇ ವೈಟ್ ಫ್ಲೈಸ್ ಅಲ್ಲಿ ಡೆವಲಪ್ ಆಗಿರಲ್ಲ ಎಲ್ಲವೂ ಕೆಳಗಡೆ ಇರುವಂತಹ ಬಲ್ತ್ ಎಲೆಗಳಲ್ಲೇ ಯಾಕಿರ್ತೀವಿ ಅಲ್ಲಿ ಕತ್ಲೆ ಸಿಗುತ್ತೆ ಅಲ್ಲಿ ರಕ್ಷಣೆ ಸಿಗಲ್ಲ ಬಟ್ ಅದನ್ನೂ ಸಹ ಆ ಎಳೆ ಎಲೆನೂ ಸಹ ತಿನ್ನಕ್ಕೆ ಸಮರ್ಥವಾಗಿದ್ರು ಸಹ ಅಲ್ಲಿ ಡೆವಲಪ್ ಆಗಲ್ಲ ಅದು ಬಿಸ್ಲು ಬಿಸ್ಲು ಇರ್ತದೆ ಅಲ್ಲಿ ಬಿಸಿಲು ಇರ್ತದೆ ಗಾಳಿ ಇಲ್ಲಿ ಏನಂದ್ರೆ ಈ ಎಲ್ಲೆಲ್ಲಿ ಅವಕಾಶ ಇದೆಯೋ ಆ ಗಿಡಗಳಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೂನಿಂಗ್ ಮಾಡಿ ಕೆನಾಪಿ ಮ್ಯಾನೇಜ್ಮೆಂಟ್ ಕೆನಾಪಿ ಮ್ಯಾನೇಜ್ಮೆಂಟ್ ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡಿ ದಟ್ಟತೆ ಕಡಿಮೆ ಮಾಡಬೇಕು ಗಾಳಿ ಬಿಸಿಲು ಒಳಗೆ ಚೆನ್ನಾಗಿತ್ತು ಅಂದ್ರೆ ಅಷ್ಟರ ಮಟ್ಟಿಗೆ ಆದ್ರೆ ಸಾಂದ್ರತೆ ಮಾಡಬಹುದು ಕಂಟ್ರೋಲ್ ಮಾಡಬಹುದು ನಾವು ನಿವಾರಿಸಬಹುದು ಡ್ಯಾಮೇಜ್ ಕಡಿಮೆ ಅದನ್ನ ಎಸ್ಪೆಷಲಿ ಬಹುವಾರ್ಷಿಕ ಹಣ್ಣಿನ ಗಿಡಗಳಲ್ಲಿ ನಾವು ಅದನ್ನ ಪ್ರೂನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿದ್ದೇನೆ ಸಾಕಷ್ಟು ಚೆನ್ನಾಗಿ ಕಲ್ಚರಲ್ ವಿಧಾನದಿಂದ ಕಡಿಮೆ ಮಾಡಬಹುದು ಮುಂದೆ ಸ್ಪ್ರೇ ಮಾಡೋದು ಇದೆ ಇನ್ನು ಸರ್ ಇವು ಏನಾದ್ರು ಮತ್ತೆ ನೆಲಕ್ಕೆ ದಲ್ಲಿ ಮೊಟ್ಟೆ ಬ್ರೀಡಿಂಗ್ ಆ ಥರದ್ದು ಯಾವ ನೆಲನೂ ಇಲ್ಲ ಇದು ನೋಡಿ ಏನಂದ್ರೆ ಹೆಣ್ಣು ಹೆಣ್ಣು ಬಿಡಿ ನೋಣ ಮೊಟ್ಟೆಗಳನ್ನ ಎಲೆಗಳ ಕೆಳಗಡೆ ಇಡುತ್ತೆ ಲಿಂಗಾಕೃತಿಯಲ್ಲಿ ಸರ್ಕ್ಯುಲರ್ ಆಕೃತಿಯಲ್ಲಿ ಇಡತಾ ಉಂಟಾದಂತಹ ಮರಿ ಹುಳುಗಳಿಗೆ ನಿಂಫು ಅಂತ ಹೇಳ್ತೇವೆ ನಾವು ಆ ನಿಂಫುಗಳಲ್ಲಿ ನಾಲ್ಕೈದು ಇನ್ ಸ್ಟಾರ್ಸ್ ಇವೆ ಅವೆಲ್ಲವನ್ನೂ ತಿಂತದೆ ಅಡಲ್ಟ್ ಇಂದ ಬಿಟ್ಟು ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲವೂ ಅದನ್ನ ರಸ ಹೀರ್ಕೊಂಡು ಹೀರ್ಕೊಂಡು ಎಷ್ಟು ರೀತಿಯಿಂದ ಹಾನಿ ಉಂಟು ಮಾಡ್ತೇವೆ ಅಂದ್ರೆ ಒಂದೇದು ರಸವನ್ನು ಹೀರಿ ಗಿಡವನ್ನು ವೀಕ್ ಮಾಡೋದು ಎರಡನೇದು ಆ ಅಂಟು ತಿಂದ ಮೇಲೆ ಬಗ್ಗೆ ಅಲ್ಲ ಯಾವುದೇ ಬಗ್ ತಿಂದ ಮೇಲೆ ಅದನ್ನ ಸ್ರವಿಸ್ತದೆ ಆ ಸ್ರವಿಸಿದ್ದು ಅಲ್ಲಿ ಬಿದ್ದು ಅಂಟುಂಟಾಗಿ ಬಿಟ್ಟು ಅಂಟುಗಳ ಮೇಲೆ ಎರಡು ರೀತಿಯಿಂದ ಪ್ರಾಬ್ಲಮ್ ಆಗುತ್ತೆ ಒಂದೇದು ಕಪ್ಪು ಸಿಲೀಂದ್ರ ಅಂದ್ರೆ ಅಂದ್ರೆ ಕಾಡಿಗೆ ರೋಗ ಬರೋದು ಎರಡನೇದು ಇರುವೆಗಳು ಗೊದ್ದು ಅಲ್ಲಿ ಬಂದ್ ಸೇರ್ಕೊಂಡು ಗಲೀಜು ಉಂಟು ಹೊಸ ಗಿಡ ಮಾಡ್ತೀವಿ ಅವೆಲ್ಲ ಆಗುತ್ತೆ ನೋಡಿ ಅದನ್ನೆಲ್ಲ ಇದು ಹಾರ ಏನು ಬೆಳಿಗ್ಗೆ ಮತ್ತು ಸಂಜೆ ಆಕ್ಟಿವ್ ಆಗಿರ್ತದೆ ಸ್ವಲ್ಪ ಹಾರ್ತಿವಿ ಅದು ತೀರಾ ದೊಡ್ಡ ರೀತಿಯಲ್ಲಿ ಹಾರಲ್ಲ ಅಷ್ಟು ದೂರದಲ್ಲಿ ಹಾರ್ತಾ ಹೋಗ್ತದೆ ಬಟ್ ಇದೆಲ್ಲ ಮುಂದೆ ಅಡಲ್ಟ್ ಬಗ್ಗಿರ್ತದಲ್ಲ ಅದ್ ಹಾರು ಹಾರ್ಕೊಂಡು ಹೋಗಿನೇ ಅದ್ ಬೇರೆ ಬೇರೆ ಕಡೆ ಎಗ್ಗಿಡುತ್ತೆ ಗಾಳಿನಲ್ಲಿ ಗಾಳಿನಲ್ಲಿ ಬಿಟ್ಟು ಅಲ್ಲೆಲ್ಲಾ ಕಡೆನೂ ಹೋಗ್ತದೆ ಹಾರುವ ಗೀಟ ಒಂದ್ಸರಿ ಸೆಟ್ಲ್ ಆದ್ಮೇಲೆ ಸ್ವಲ್ಪ ಐಡ್ಲ್ ಆಗುತ್ತೆ ಅಲ್ಲಿ ಒಂದ್ಸ್ ಆಲಸಿಯಾಗಿ ಕೂತ್ಕೊಳ್ಳುತ್ತೆ ಆರಸಿ ಹೋಗಿ ಎಗ್ ಎಗ್ಗಿಡ ಬೇರೆ ಬೇರೆ ಕಡೆ ಹಾರು ಹೋಗ್ಬಿಟ್ಟು ಎಲ್ಲರ ಒಂದ್ಸರಿ ಇಟ್ಟು ಕಾಲೋನಿ ಮಾಡ್ಕೊಂಡಾಗ ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಆಲಸಿಯಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ ಅಲ್ಲೆಲ್ಲ ಮೆಂಟೈನ್ ಮಾಡ್ದ ಕೂತ್ಕೊಳ್ಳುತ್ತೆ ಸೊ ಈಗ ನಾವು ಆಯ್ತು ಈಗ ಒಟ್ಟಾರೆ ಗಾಳಿ ಬೆಳಕು ಚೆನ್ನಾಗಿ ಆಡೋಂಗ್ ಮಾಡಿದ್ರೆ ಅಷ್ಟ್ರ ಮಟ್ಟಿಗೆ ಅದನ್ನ ನಿಯಂತ್ರಣದಲ್ಲಿ ಇಡಬಹುದು ಮುಂದಿನ ನಿಯಂತ್ರಣ ಕ್ರಮ ಏನು ಮುಂದಿನ ನಿಯಂತ್ರಣ ಏನಂತಂದ್ರೆ ತೋಟವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾಕಂತ ನಾನು ಈಗಾಗಲೇ ಹೇಳಿದಂಗೆ ಸಾವಿರಾರು ಕಸ ಮತ್ತೆ ಕಳೆಗಳ ಮೇಲೂ ಸಹ ಇದು ರಿಪೋರ್ಟ್ ಆಗಿದೆ ಅಂದ್ರೆ ಅಲ್ಲಿ ಅಲ್ಲಿ ಸಹ ಉತ್ಪತ್ತಿ ಅಲ್ಲಿ ಕೆಲವು ಪ್ರಿಫರ್ಡ್ ಕಳೆಗಳು ಇತ್ತಂತಂದ್ರೆ ನಮ್ಮ ಕಲ್ಟಿವೇಟೆಡ್ ಗಿಡಕ್ಕೂ ಬರ್ಬೋದು ಅದನ್ನ ತೋಟದ ನೈರ್ಮಲ್ ನಾವು ನಾವು ಕಾಪಾಡಬೇಕು ಬಹಳಷ್ಟು ತೋಟದಲ್ಲಿ ಅನಗತ್ಯವಾಗಿ ಈ ದಾಸವಾಳ ಗಿಡ ಅಂತ ಸೈಡ್ ಸಿಕ್ಕಾಟ ಬೆಳಕೊಂಡು ದಾಸವಾಳ ದಾಸವಾಳ ಗಿಡದ ಮೇಲೆ ಪೂರ್ತಿ ಇದೆ ಹೌದು ಪೂರ್ತಿ ಇದೆ ಆತರ ಅನಗತ್ಯ ಗಿಡಗಳು ಉಳಿದಿದ್ದಂದ್ರೆ ತೆಗಿಬೇಕು ಅಷ್ಟರ ಮಟ್ಟಿಗೆ ಅದಕ್ಕೆ ಆಸೆ ಕಡಿಮೆ ಆಗ್ತದೆ ಅಷ್ಟರ ಮಟ್ಟಿಗೆ ಸಿಬಿ ಗಿಡದ ಮೇಲೆ ಎಷ್ಟು ಕಂಟ್ರೋಲ್ ತಪ್ಪಿ ಹೋಗ್ತದೆ ಅಲ್ಲೆಲ್ಲ ಏನ್ ಮಾಡ್ಬೇಕಂದ್ರೆ ಸಿಬಿಐ ದೊಡ್ಡ ಗಿಡ ದೊಡ್ಡ ಗಾತ್ರದ ಸಿಬೆ ಮಾಡ್ಕೊಳ್ಬಾರ್ದು ನಾವು ಅದನ್ನ ಸ್ಪ್ರೇ ಮಾಡುವ ರೀತಿಯಲ್ಲಿ ಅದ್ರ ಹೈಟ್ ಅಷ್ಟೇ ಇರಬೇಕು ಅದನ್ನ ಕಂಟ್ರೋಲ್ ಮಾಡ್ಬೇಕು ದೊಡ್ಡ ಸಿಬೆ ಸ್ಪ್ರೇ ಮಾಡಕ್ ಆಗಲ್ಲ ಕಲ್ಚರಲ್ ಮೆಥಡ್ ಅಲ್ಲಿ ಬಂದ್ಬಿಡುತ್ತೆ ಸಿಂಪಡಣೆ ಅಂದ್ರೆ ಅಲ್ಟಿಮೇಟ್ ಅದು ಮೋಸ್ಟ್ ಎಫೆಕ್ಟಿವ್ ಆಲ್ಸು ಅಂದ್ರ ಕೆಲವೊಂದು ಆ ಕಡಿಮೆ ಹೈಟ್ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ ನಾನು ಈಗಾಗಲೇ ಹೇಳಿದಂಗೆ ಇದು ಸಕಿಂಗ್ ಇನ್ಸೆಕ್ಟ್ ಇದು ಬಗ್ ಕ್ಯಾಟಗರಿಗೆ ಬರುತ್ತೆ ಸಕಿಂಗ್ ಇನ್ಸೆಕ್ಟ್ ನಾವು ಯಾವಾಗಲೂ ಯೂಸ್ ಮಾಡೋದು ಅಂತರ್ವ್ಯಾಪಿ ಕೀಟನಾಶಕ ಓಕೆ ಅಂತರ್ವ್ಯಾಪಿ ಕೀಟನಾಶಕ ಮೊದಲೇ ಸರ್ ನಾವೊಂದು ಕಾಮನ್ ರೆಕಮೆಂಡೇಶನ್ ಇದೆ ನೀರಲ್ಲಿ ಶಾಂಪು ಹಾಕಿ ಒಂದು ಸ್ಪ್ರೇ ಮಾಡಿ ಅದು ಇದೆ ನೋಡಿ ಅಂಟನ್ ಆ ಮೇಣವನ್ನ ಕ್ಲೀನ್ ಮಾಡಕ್ಕೆ ಅದಾಗಿ ಎರಡನೇ ದಿನ ಆಮೇಲೆ ಕೀಟನಾಶಕ ನೋಡಿ ತಾವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ನೋಡಿ ಅದಕ್ಕೆ ನೋಡಿ ಇವನ್ ಬರೀ ನೀರನ್ನ ಸ್ಪ್ರೇ ಮಾಡೋದ್ರಿಂದ ಡಿಸ್ಲಾರ್ಜ್ ಅಂತ ಹೇಳ್ತಾರೆ ಪ್ರೆಶರ್ ಪಂಪ್ ನಲ್ಲಿ ಹೊಡಿರಿ ಡಿಸ್ಲಾರ್ಜಿಂಗ್ ಅದ ಎಸ್ಪೆಷಲಿ ಮನೆ ಹತ್ರ ಆರ್ನಮೆಂಟಲ್ ಕ್ರಾಪ್ಸ್ ಗಾರ್ಡನ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಅಲ್ಲೆಲ್ಲ ಸ್ವಲ್ಪ ಮಾಡ್ಬೋದು ಬಟ್ ರೈತರ ಅದನ್ನೆಲ್ಲ ಮಾಡ್ತಾ ಮತ್ತೆ ಆಯ್ತಲ್ಲ ಡಿಸ್ಲಾಜಿಂಗ್ ಮಾಡೋದು ಎರಡನೇದು ಸೋಪ್ ವಾಟರ್ ಸ್ಪ್ರೇ ಮಾಡೋದು ಸೋಪ್ ವಾಟರ್ ಸೋಪ್ ವಾಟರ್ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಸೋಪ್ ವಾಟರ್ ಈ ಮೇಣವನ್ನು ಡಿಸಾಲ್ವ್ ಮಾಡ್ಬಿಡ್ತದೆ ಮೇಣವನ್ನ ಡಿಸಾಲ್ವ್ ಮಾಡ್ ಡಿಸ್ಲಾಜಿಂಗ್ ಅಂಡ್ ಡಿಸಾಲ್ವ್ ಮಾಡೋದ್ರಿಂದ ಅಷ್ಟು ಮಟ್ಟಿಗೆ ಆದ್ರೆ ಎಗ್ಗಳು ನಿಂಪುಗಳು ಎಗರ್ ಬಿಟ್ಟು ನೆಲಕ್ ಬಿಟ್ಟು ಒಂದ್ಸಲ ನೆಲಕ್ ಬಿದ್ಮೇಲೆ ಯಾಕಂದ್ರೆ ನಿಂಪುಗಳಿಗೆ ರೆಕ್ಕೆ ಇರಲ್ಲ ನೋಡಿ ಬಲ್ತಿರಲ್ಲ ಅದ್ರಿಂದ ಅಷ್ಟು ಮಟ್ಟಿಗೆ ಅದು ಹಾನಿ ಕಡಿಮೆ ಆಗುತ್ತೆ ಜೊತೆಗೆ ಆಮೇಲೆ ಒಂದ್ ಎರಡು ಪ್ರಾಡಕ್ಟ್ ತಂದಿದ್ದಾರೆ ಒಂದು ಫಿಶ್ ಆಯಿಲ್ ರೋಜಿನ್ ಸೋಪ್ ನೀಮ್ ಆಯಿಲ್ ರೋಜಿನ್ ಸೋಪ್ ಅಂತ ಅವು ಸಹ ಅಲ್ಲಿ ಕೀಟನಾಶಕ ಜೊತೆಗೆ ಅಲ್ಲಿ ಸೋಪ್ ಸೊಲ್ಯೂಷನ್ ಇರ್ತದೆ ಅದರಲ್ಲಿ ಅದರಿಂದ ಅವು ಸಹ ಇದನ್ನ ಡಿಸ್ಲಾರ್ಜ್ ಮಾಡಿಬಿಟ್ಟು ಮೇಣವನ್ನು ಕರಗಿಸ್ಬಿಟ್ಟು ಮುಂದೆ ನಾವು ಆ ಒಂದು ಪ್ರಬಲವಾದ ಕೀಟನಾಶಕ ಸ್ಪ್ರೇ ಮಾಡಿದಾಗ ಅದಕ್ಕೆ ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸೊ ಈಗ ನಾವು ಸೋಪ್ ವಾಟರ್ ಮತ್ತೆ ಈ ಇದು ಶಾಂಪೂ ಮತ್ತೆ ಬೇವಿನ ಎಣ್ಣೆ ಆ ಕೆಟಗರಿಯನ್ನ ಸಿಂಪಡನೆ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಮುಂದಿನಂತಕ್ಕೆ ಕೀಟನಾಶಕ ಕೀಟನಾಶಕವನ್ನ ಯೂಸ್ ಯಾವುದು ಅಂತರ್ವ್ಯಾಪಿ ಕೀಟನಾಶಕಗಳು ನೋಡಿ ಅಂತರ್ವಾಟಿ ಕೀಟನಾಶಕಗಳಲ್ಲಿ ನಮ್ದು ಇದು ಕ್ಲೋಪಿಡ್ ಆಗಿರ್ಬೋದು ಅಂದ್ರೆ ಕಾನ್ಫಿಡಾಫಿಡ ಅದು ಸೇಮ್ ಗ್ರೂಪ್ ಆಗಿರ್ಬಹುದು ಅಥವಾ ಓಲ್ಡ್ ಈಸ್ ಗೋಲ್ಡ್ ಅನ್ನಂಗ್ ಮೊನೊಕ್ರೋಟೋಫಾಸ್ ನೋಡಿ ತಿಂತಾವ್ ನೋಡಿ ಇವು ಅಂತರ್ವ್ಯಾಪಿ ಇವೆಲ್ಲವನ್ನೂ ಅದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ತಾರೆ ಯಾಕಂದ್ರೆ ಇವ ಅಂತರ್ವ್ಯಾಪಿ ಅಂತರ್ವ್ಯಾಪಿ ಇರ್ತೀವಿ ಮತ್ತೆ ಮೇಲ್ಗಡೆ ಅದಂತೂ ನಾವು ಸ್ಪ್ರೇ ಮಾಡಿದ್ರೆ ಅದ್ರ ಬಾಡಿಗೆ ಟಚ್ ಆಗಲ್ಲ ಯಾಕಂದ್ರೆ ಮೇಣ ಇರ್ತದೆ ಹೋಗೋದಿಲ್ಲ ಇದನ್ನ ನಿಜವಾಗ್ಲೂ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಗಿಡವನ್ನೇ ನಾವು ಮಾಡ್ಬೇಕು ಅಂದ್ರೆ ಅದು ಸಕ್ ಮಾಡಕ್ ಆಗಲ್ಲ ಸಕ್ ಮಾಡಕ್ ಆಗಲ್ಲ ಅನೇಕ ದಿನ ಸಕ್ ಮಾಡದೆ ನಿಶಕ್ತಿಯಾಗಿ ಅಲ್ಲೇ ಸತ್ತ ಹೋಗುತ್ತೆ ನೋಡಿ ಅದರಿಂದ ಮತ್ತೆ ಇನ್ನು ನಾವು ನಾವು ಹೇಳಿದಿವಿ ನೋಡಿ ಸೈಂಟಿಸ್ಟ್ ಕೂಡ ರೆಕಮೆಂಡ್ ಮಾಡಿದಾರ ಗೊತ್ತಿಲ್ಲ ನಾವು ಈ ಅಂತರ್ವ್ಯಾಪಿ ಕೀಟನಾಶಕ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇನ್ಸೆಕ್ಟಸೈಡು ಸಹ ತಾವು ಸೇರ್ಸ್ಕೊಳ್ಳಿ ಎಸ್ಪೆಷಲಿ ನಿಂಪುಗಳಿಗೆ ಇನ್ನು ಮೇಣ ಅದ್ರ ಅವೆಲ್ಲ ಆವರಣ ಕಡಿಮೆ ಆಗಿರ್ತದೆ ಅವಾಗ ನಿಂಪುಗಳಿಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ಅದು ಸಹ ಕಂಟ್ರೋಲ್ ಮಾಡುತ್ತೆ ನೋಡಿ ಎಸಿಟಾಫ್ ಆಗಿರ್ಬೋದು ಅಸ್ಟಾಫ್ ಆಗಿರ್ಬೋದು ಅಥವಾ ಕ್ಲೋರ್ ಪೈರ್ಫಾಸ್ ಆಗಿರ್ಬೋದು ಇನ್ನು ಸಹ ಅಂತರ್ವ್ಯಾಪಿ ಕೀಟನಾಶಕ ಜೊತೆಗೆ ಸೇರಿಸಿಕೊಂಡು ಸ್ಪ್ರೇ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ ಅದನ್ನ ಮಾಡಿದಾಗ ಕೆಲವೊಂದು ಎಳೆಯ ಎಳೆಯ ಸ್ಟೇಜಸ್ ಇರ್ತೇವಲ್ಲ ಅವಾಗ ಆವರಣ ಕಡಿಮೆ ಇರ್ತದೆ ಅವು ಡೈರೆಕ್ಟ್ ಆಗಿ ಎಡಲ್ಟ್ ಪ್ಲೈಸ್ ಸಾಯಲ್ಲ ಕಾಂಟ್ಯಾಕ್ಟ್ ಅದಕ್ಕೆ ನಾವು ಸಿಸ್ಟಮಿಕ್ ಬೇಕಾದ್ರೆ ಸಿಸ್ಟಮಿಕ್ ಅಂದ್ರೆ ಇಮಿಡಾಕ್ಲೋಪಿಡ್ ಪ್ಲಸ್ ಕ್ಲೋರೋಪಿಫಾಸ್ಟಾಫ್ ಅಸ್ಟಾಫ್ ಇಂತವನ್ನು ನಾವು ಸೇರಿಸಿಕೊಂಡು ಹೊಡೆದಾಗ ಡಬಲ್ ಎಫೆಕ್ಟ್ ನಾವು ಕೂಡ ಎರಡು ಎಮ್ ಎಲ್ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಅವಾಗ ಮಾಡಿದಾಗ ಏನಾಗುತ್ತೆ ಗೊತ್ತಾ ಒಂದ್ ಎಮ್ ಎಲ್ ಆಗುತ್ತೆ ಕ್ಲೋರೋಪನಿಫಾಸ್ ಹಾಕಿದಾಗ ಅದು ಎರಡರಿಂದ ಮೂರ್ ಎಮ್ ಎಲ್ ಆಗ್ಬೇಕಾಗುತ್ತೆ ಅಸ್ಟಾಫ್ ಆದ್ರೆ ಅಸ್ಪೇಟ್ ಅಂತ ಹೇಳ್ತಾರೆ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ರಿಪೀಟೆಡ್ ಸ್ಪ್ರೇಸ್ ರಿಪೀಟೆಡ್ ಸ್ಪ್ರೇ ಯಾಕಂದ್ರೆ ಅದ್ರದ್ದು ಯಾವ್ದೇ ಒಂದು ಅಂತರ್ವ್ಯಾಪಿ ಕಿಟ್ ಅದ್ರ ಎಫೆಕ್ಟ್ ಎಷ್ಟು ದಿನ ಇರ್ತದೆ ಅಷ್ಟು ದಿನ ಅದು ಅಲ್ಲಿ ಕಂಟ್ರೋಲ್ ಆಗಿರ್ತದೆ ಮತ್ತೆ ರಿಕರನ್ಸ್ ಆಗ್ಬಿಡ್ತದೆ ಆದರೆ ನಾವು ಅಂತರ್ವ್ಯಾಪಿ ಪ್ಲಸ್ ಇದು ಕಾಂಟ್ಯಾಕ್ಟ್ ಸೇರಿಸ್ಕೊಂಡಾಗ ಕೆಲವೊಂದು ಬಹುವಾರ್ಷಿಕ ಬೆಳೆಗಳಲ್ಲಿ ತೆಂಗಿನಲ್ಲಿ ಆರು ತಿಂಗಳು ಮತ್ತೆ ಬಂದು ಬರದೇ ಇರೋದು ಸೀತಾಫಲದಲ್ಲಿ ಸೀಬೆಯಲ್ಲಿ ಅನೇಕ ಬೆಳೆಗಳಲ್ಲಿ ಬಾಳೆಯಲ್ಲಿ ಐದಾರು ತಿಂಗಳು ಬರದೇ ಇರೋದನ್ನ ನಾವು ನೋಡಿದ್ದೇವೆ ಒಂದ್ಸರಿ ಕಂಟ್ರೋಲ್ ಮಾಡಿ ಒಂದ್ಸರಿ ಕಂಟ್ರೋಲ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿದ್ರೆ ಫೈವ್ ಸಿಕ್ಸ್ ಮಂತ್ರಿ ಸಹ ಹಾನಿ ಮಾಡುವ ಸಂಖ್ಯೆಯಲ್ಲಿ ಚೆನ್ನಾಗಿ ನೆನಪಿಡ್ಬೇಕು ಬರೀ ಒಂದೇ ಅಂತರ್ವ್ಯಾಪಿ ಅಂತ ತಿಳ್ಕೊಂಡು ನಾವು ಕಂಡು ಮುಚ್ಕೊಂಡು ಕೂಡಕ್ಕಾಗಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಅನ್ನು ಸಹ ಸೇರ್ಸ್ಕೊಳ್ಬೇಕು ಮತ್ತೆ ನೀವ್ ಹೇಳಿದಂಗೆ ಸೋಪ್ ಸಲ್ಯೂಷನ್ ಆಗಿರ್ಬೋದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಫಿಶ್ ಆಯ್ಲ್ ರೋಸಿನ್ ಸೋಪ್ ಅಥವಾ ನಿಮ್ ಆಯಿಲ್ ರೋಜಿನ್ ಸೋಪ್ ಅನ್ನು ಸಹ ನಾವು ಬಳಸಬೇಕು ತುಂಬಾ ಎಫೆಕ್ಟಿವ್ ಇಲ್ಲ ಕೊನೆ ಪಕ್ಷ ಶಾಂಪು ಎಲ್ಲ ಕಡೆ ಶಾಂಪು ಹಾಕಿ ಕಂಟ್ರೋಲ್ ಮಾಡಬೇಕು ಒಟ್ಟಾರೆ ಕೇಳಿದ್ರೆ ಇದು ನೇರವಾಗಿ ಗಿಡವನ್ನು ಸಾಯಿಸೋದಿಲ್ಲ ಅಂದ್ರೆ ನಿತ್ರಾಣ ಮಾಡಿ ಅಷ್ಟರ ಮಟ್ಟಿಗೆ ಬೆಳೆಯನ್ನ ಆಂಧ್ರ ಪ್ರದೇಶದಲ್ಲೆಲ್ಲ ತೆಂಗಿನ ಆಯಿಲ್ ಪಾಮು ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ಇಳುವರಿ ಹೋಗಿದೆ ಆಮೇಲೆ ಅದರಿಂದಾಗಿ ಎಲ್ಲ ಅದು ಜಿಗಿ ಬಿದ್ದು ಅದ್ರ ಮೇಲೆ ಕಪ್ಪು ಬಂದು ಕೆಳಗಡೆ ಇರುವಂತ ಎಲ್ಲ ಅಲ್ಲಿ ಆಂಧ್ರದಲ್ಲಿ ಕೋಕೋ ಗಿಡ ಹೌದು ಸರಿ ಇಳುವರಿಂದ್ರೆ ಅದ್ರದ್ದು ಎಲೆ ಫೋಟೋಸಿಂಥಸಿಸು ಕಡಿಮೆ ಆಗುತ್ತೆ ಕಂಪ್ಲೀಟ್ ಕಪ್ ಆಗಿದೆ ಆಮೇಲೆ ಅದರಿಂದಾಗಿ ಬೆಳೆ ಗುಣಮಟ್ಟ ಎಲ್ಲ ಸಣ್ಣ ಸಣ್ಣದು ಏನಕ್ಕೆ ಆಹಾರ ಇಲ್ಲ ಹಾಗಾಗಿ ಇದು ನೇರವಾಗಿ ಎಲ್ದೋದ್ರು ಇಂಡೈರೆಕ್ಟ್ ಆಗಿ ಆ ಪ್ರಮಾಣಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಸಿಂಪಲ್ ನಾನು ಹೇಳ್ಬೇಕು ಅಂದ್ರೆ ನಾನು ಅವಾಗ ಹೇಳ್ತಾ ಇರ್ತೀನಿ ಮನುಷ್ಯನ ಒಂದ್ ಬಿಟ್ಟು ಬಾಕಿ ಎಲ್ಲಾದ್ರ ಮೇಲೆ ಬಂದಿದೆ ಮನುಷ್ಯನಿಗೂ ನೆಟ್ಟಿಗೆ ನಿಂತು ಅದಕ್ಕೂ ಆ ಮಟ್ಟಕ್ಕೆ ಇದು ನಾವು ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಇದು ಈ ಸ್ಪೈರಿಲಿಂಗ್ ವೈಟ್ ಫ್ರೈ ಜಾಸ್ತಿ ಆ ಏನಂತ ನೋಡಿ ಅಲ್ಲಿ ಸಂತಾನೋತ್ಪತ್ತಿ ಆದಂತ ತೋಟದಲ್ಲಿ ಬೆಳಿಗ್ಗೆ ಹೋದಾಗ ಹಾರ್ಕೊಂಡ್ ಬಂದು ನಮ್ಮ ಮೇಲೆ ಕುತ್ಕೊಳ್ತೀವಿ ಕುತ್ಕತ್ತಾವೆ ಯಾಕಂದ್ರೆ ಬೆಳಿಗ್ಗೆ ಹಾರ್ತಾ ಇರ್ತವೆ ಗಿಡವನ್ ಹಿಂಗ್ ಮಾಡಿದ್ರೆ ಬುಸ್ ಅಂತ ಹೊಡಿ ಬರುವ ತಲೆಯಲ್ಲಿ ಕೈ ಮೇಲೆ ಶರ್ಟ್ ಮೇಲೆ ಕುತ್ಕೊತಾವೆ ಆಹ್ ಆ ಮಟ್ಟಕ್ಕೆ ಇದು ಡ್ಯಾಮೇಜ್ ಆಗ್ತಾ ಇದೆ ಈಗ ಒಂದು ಇದಿದೆ ವಿತಂಡವಾದ ಇದೆ ವಿಜ್ಞಾನಿಗಳು ಹೆಚ್ಚಾದಂಗೆ ಈ ಕೀಟ ರೋಗಗಳ್ ಹೆಚ್ಚಾಗ್ತಾ ಇದಾವೆ ಡಾಕ್ಟರ್ ಹೆಚ್ಚಾದಂಗೆ ರೋಗಿಗಳ್ ಹೆಚ್ಚಾಗ್ತದ ಅದು ಒಂದ್ ರೀತಿಯಲ್ಲಿ ಹೌದು ಅಂತಂದ್ರೂ ಅದಲ್ಲ ನಾವೀಗ ಸೂಕ್ಷ್ಮವಾಗಿ ನೋಡ್ತಾ ಇದೀವಿ ಮೊದಲೇ ಅದನ್ನು ಏನು ಮಾಡ್ತಿರ್ಲಿಲ್ಲ ಬಂದಷ್ಟನ್ನು ಹರ್ಕತ್ತಿದ್ವಿ ಈಗ ನಮಗೆ ಲೆಕ್ಕಾಚಾರ ಬರಬೇಕು ಎಲ್ಲ ಗಮನಿಸ್ತೀವಿ ಒಂದು ಆಮೇಲೆ ವಾತಾವರಣ ವೈಪರೀತ್ಯ ಆಗ್ತಾ ಇದೆ ಆಮೇಲೆ ನಾವು ಮನುಷ್ಯನ ಹಸ್ತಕ್ಷೇಪ ವಿಜ್ಞಾನಿಗಳು ಹೇಳೋದಕ್ಕಿಂತ ಮಾನವನ ಹಸ್ತಕ್ಷೇಪದಿಂದಾಗಿ ಎಷ್ಟೋ ಸರಿ ಅದರ ನೈಸರ್ಗಿಕವಾದಂತಹ ಶತ್ರು ಯಾವುದೋ ನಾಶ ಆಗಿ ಹೆಚ್ಚಾಗಿದೆ ಇದು ಅದನ್ನ ನಾವು ಅಲ್ಗಡಿಯಕಾಗದ ಯಾರೋ ಒಬ್ಬರ ಮೇಲೆ ದೂಷಣೆ ಮಾಡೋದಲ್ಲ ಒಟ್ಟಾರೆ ನಮ್ಮ ಈ ಪರಿಸರ ವ್ಯವಸ್ಥೆನೇ ಹಿಂದ ಮುಂದೆ ಆಗಿದೆ ಮನುಷ್ಯನ ಹಸ್ತಕ್ಷೇಪದಿಂದ ಭಾಳಷ್ಟು ಇತರ ಪರಿಸರಾತ್ಮಕ ಬದಲಾವಣೆಗಳಾಗಿದೆ ಅದಕ್ಕೆ ನಾವು ಎಲ್ಲೋ ಒಂದು ಬದಿಗೆ ಹುಡುಕದಲ್ಲ ಇದು ಸಮಗ್ರವಾಗಿ ನೋಡಬೇಕು ಅಥವಾ ಸಮಗ್ರವಾಗಿ ಎದುರಿಸಬೇಕು ಆ ಥರ ಪರಿಸ್ಥಿತಿ ಇದೆ ವೀಕ್ಷಕರು ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಹಿಟ್ಲುಮನಿ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಣ ಮತ್ತು ಇದು ಯಾರು ಹಿಟ್ಲಮನಿ ಸಾರ್ ಹೇಳಿ ರಾಮೇಗೌಡರು ಹೇಳಿ ಯಾರೇ ಹೇಳಿ ಇದು ಇವರೊಂದು ಸಜೆಷನ್ ಕೊಡೋದು ಬಿಟ್ಟರೆ ಸಂಪೂರ್ಣ ನಿಯಂತ್ರಣ ಮಾಡುವಂತಹ ಈ ಶಕ್ತಿ ಯಾವುದರಲ್ಲೂ ಇಲ್ಲ ಯಾವ ವಿಜ್ಞಾನಿಗಳಲ್ಲೂ ಇಲ್ಲ ಯಾವ ರಾಸಾಯನಿಕದಲ್ಲೂ ಇಲ್ಲ ಇದಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು ಸರಿಯಾದ ಸಮಯಕ್ಕೆ ಮಾಡಬೇಕು ಮತ್ತು ನೀವು ಹೇಳಿದ್ರಿ ಸರ್ ನಾವು ಹೊಡೆದ್ರೆ ಕಂಟ್ರೋಲಿಗೆ ಬರಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಎದಗಿರೋ ವಾತಾವರಣ ಅಲ್ಲಿ ಪರಿಸ್ಥಿತಿ ಬೇರೆ ಬೇರೆ ಇರುತ್ತೆ ಪ್ರಮಾಣ ಬೇರೆ ಇರುತ್ತೆ ಇದನ್ನಾಗ ಪೇಷನ್ಸ್ ಇಟ್ಕೊಂಡು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಂದೇ ದಾರಿ ಹೊರ್ತರು ಸಂಪೂರ್ಣ ಈ ಯಾವುದೇ ಕೀಟಗಳನ್ನು ನಾವು ಇಲ್ದಂಗೆ ಮಾಡೋಕ್ಕಂತೂ ನಮ್ಮ ಮನುಷ್ಯನ ಹುಲಮಾನವನದ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಜ್ಞಾನ ವಿಜ್ಞಾನಿ ಚರ್ಚೆಯನ್ನ ಮುಗಿಸೋಣ ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಜ್ಞಾನ ವಿಜ್ಞಾನಿ ಕಂತಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ